ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಧು ಅಂದರೆ ಎಷ್ಟಿ ಮಧು ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಜ್ಯೇಷ್ಠ ಮಧು ಅತ್ಯಂತ ಪರಿಚಿತವಾದ ಅತಿ ಕಡಿಮೆ ಬೆಲೆಗೆ ಸಿಗುವ ಅತ್ಯಂತ ಉಪಯುಕ್ತವಾದ ಮೂಲಿಕೆ. ಇದನ್ನು ಅತಿ ಮಧುರ ಎಂದು ಕರೆಯುತ್ತಾರೆ. ಇದು ಸ್ವರಕ್ಕೆ ಹಿತಕರವಾಗಿದ್ದು ಕೆಮ್ಮಿನ ಪ್ರತಿಯೊಂದು ಆಯುರ್ವೇದ ಔಷಧಿಗಳಲ್ಲಿ ಜ್ಯೇಷ್ಠ ಮಧು ಇದ್ದೇ ಇರುತ್ತದೆ. ಗ್ರಂಥಿ ಅಂಗಡಿಗಳಲ್ಲಿ ಇದು ದೊರೆಯುತ್ತದೆ. ಜ್ಯೇಷ್ಠ ಮಧುವಿನ ಉಪಯೋಗಗಳು. ನಾಲಿಗೆಯ ಅರುಚಿ ಉಂಟಾದಾಗ ಜ್ಯೇಷ್ಠ ಮಧುವಿನ ಕಷಾಯ ಕುಡಿಯಬೇಕು. ಜ್ಯೇಷ್ಠ ಮಧುವನ್ನು ತೇಯ್ದು ಜೇನುತುಪ್ಪದೊಡನೆ ಸೇವಿಸುವುದರಿಂದ ಕೆಮ್ಮು ನಿವಾರಣೆಯಾಗುತ್ತದೆ. ಜ್ಯೇಷ್ಠ ಮಧು ಬೆಳ್ಳುಳ್ಳಿಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅರೆದು ನೀರಿನಲ್ಲಿ ಕದಡಿ ಸ್ವಲ್ಪ ಸ್ವಲ್ಪವಾಗಿ ಕುಡಿದರೆ ಕಫ ಕರಗಿ ಗಂಟಲು ಸ್ವಚ್ಛವಾಗುತ್ತದೆ. ಜ್ಯೇಷ್ಠ ಮಧುವನ್ನು ಕಚ್ಚಿ ಕಚ್ಚಿ ರಸ ಹೀರುತ್ತಿದ್ದರೆ ಗಂಟಲಿನಲ್ಲಿ ಉಂಟಾಗುವ ಬಾವು ಸಹಿತವಾದ ಒಣಕೆಮ್ಮು ದೂರವಾಗುತ್ತದೆ. ಪಿತ್ತವಿಕಾರದಲ್ಲಿ ಕೈಕಾಲು ಉರಿ ಹೊಟ್ಟೆಯಲ್ಲಿ ಸಂಕಟವಾದಾಗ ಜ್ಯೇಷ್ಠ ಮಧು ಕಷಾಯದಲ್ಲಿ ಧನಿಯಾ ಜೀರಿಗೆ ಪುಡಿ ಹಾಕಿ ಸೇವಿಸಿದರೆ ಗುಣವಾಗುತ್ತದೆ. ಜ್ಯೇಷ್ಠ ಮಧುವಿನ ಕಷಾಯ ಸೇವನೆಯಿಂದ ವಾಂತಿ ನಿವಾರಣೆಯಾಗುತ್ತದೆ. 3-4 ಲವಂಗ, 1 ತುಂಡು ಜ್ಯೇಷ್ಠ ಮಧು, 1/2 ಚಮಚ ಕರಿಮೆಣಸು, ಒಣಶುಂಠಿ, ಕಲ್ಲು ಸಕ್ಕರೆ ಹಾಕಿ 1-2 ಲೋಟ ನೀರಿನಲ್ಲಿ ಕಷಾಯ ತಯಾರಿಸಿ ದಿನಕ್ಕೆ 2-3 ಬಾರಿ ಸೇವಿಸಿದರೆ ನೆಗಡಿ ಕಡಿಮೆಯಾಗುತ್ತದೆ. ಜ್ಯೇಷ್ಠ ಮಧುವಿನ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.